ಕರ್ನಾಟಕ ಟಿವಿಗೆ ಸ್ವಾಗತ ನಮ್ಮ ಮುಖದ ಹೊಳಪು ಹೆಚ್ಚಿಸೋದು ಹೇಗೆ ಮೊಡವೆ ಕಲೆ ಇರದಂತೆ ಯಾವ ಫೇಸ್ ಪ್ಯಾಕ್ ಬಳಸಬೇಕು ನಮ್ಮ ತ್ವಚೆಯನ್ನ ಆರೋಗ್ಯಕರವಾಗಿ ಇರಿಸೋದು ಹೇಗೆ ಅನ್ನೋ ಬಗ್ಗೆ ನಾವಿವತ್ತು ತಿಳಿಸಲಿದ್ದೇವೆ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ಮುಖದಲ್ಲಿ ಮೊಡವೆಗಳಾಗುತ್ತೆ ಹೆಚ್ಚು ಉಷ್ಣ ಪದಾರ್ಥ ಕರಿದ ತಿಂಡಿಗಳನ್ನು ತಿನ್ನುವುದರಿಂದ ಕಡಿಮೆ ನೀರು ಕುಡಿಯುವುದರಿಂದ ನಮ್ಮ ಮುಖದ ಕಾಂತಿ ಕಳೆದು ಹೋಗುತ್ತೆ ಹಾಗಾಗಿ ನಾವು ಹೆಚ್ಚು ಕರಿದ ಪದಾರ್ಥಗಳನ್ನು ತಿನ್ನಬಾರದು ನೀರಿನಂಶ ಹೆಚ್ಚಾಗಿರುವ ಹಣ್ಣು ತರಕಾರಿ ತಿನ್ನಬೇಕು ಹೆಚ್ಚೆಚ್ಚು ನೀರು ಕುಡಿಯಬೇಕು ನಿಮಗೆ ಸಾಧ್ಯವಾದಲ್ಲಿ ನೀವು ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಯಿರಿ ಮತ್ತು ಸಂಪೂರ್ಣವಾಗಿ ಪಥ್ಯ ಮಾಡಿ ಒಂದು ತಿಂಗಳು ಕರಿದ ಪದಾರ್ಥವನ್ನು ತಿನ್ನಬೇಡಿ ಖಾರ ತಿಂಡಿಯನ್ನು ತಿನ್ನಬೇಡಿ ಮಾಂಸಾಹಾರ ತ್ಯಜಿಸಿ ಬರೀ ಚಪ್ಪೆ ಆಹಾರ ಸೇವಿಸಿ ಮುಖಕ್ಕೆ ಯಾವ ಫೇಸ್ ಪ್ಯಾಕ್ ಫೇಸ್ ಮಾಸ್ಕ್ ಕೂಡ ಬೇಡ ತನ್ನಿಂದ ತಾನೇ ನಿಮ್ಮ ಮುಖದಲ್ಲಿ ಕಾಂತಿ ಬರುತ್ತೆ ಆದರೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಯುವಷ್ಟು ಪುರುಸೊತ್ತು ಯಾರಿಗೂ ಇಲ್ಲ ಹಾಗಾಗಿ ಇಂದು ನಾವು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಮೊಡವೆ ಇದ್ದರೆ ಯಾವ ಯಾವ ಫೇಸ್ ಪ್ಯಾಕ್ ಹಾಕಬೇಕು ಅನ್ನೋ ಬಗ್ಗೆ ಹೇಳಲಿದ್ದೇವೆ ಕೆಲ ನ್ಯಾಚುರಲ್ ಕ್ಲೆನ್ಸರ್ಗಳ ಬಗ್ಗೆ ತಿಳಿಯೋಣ ರೋಸ್ ವಾಟರ್ ಅಲೋವೆರಾ ಜೆಲ್ ಸೌತೆಕಾಯಿಯ ಪೇಸ್ಟ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಕ್ಲೆನ್ಸರ್ನಂತೆ ಬಳಸಿ ಇದರಿಂದ ಮುಖದ ಸೌಂದರ್ಯ ಹೆಚ್ಚುತ್ತದೆ ಅಂಗಡಿಯಲ್ಲಿ ಸಿಗುವ ಕ್ಲೆನ್ಸರ್ಗಳಿಗಿಂತ ಇವು ಬೆಸ್ಟ್ ಇನ್ನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಣ ಖರ್ಚು ಮಾಡಿ ಫೇಸ್ ಪ್ಯಾಕ್ ಹಾಕುವ ಬದಲು ಮನೆಯಲ್ಲೇ ಹರ್ಬಲ್ ಫೇಸ್ ಪ್ಯಾಕ್ ಬಳಸಿ ನಾರ್ಮಲ್ ಸ್ಕಿನ್ ಇದ್ದವರು ಕಡಲೆ ಹಿಟ್ಟು ಬೇವಿನ ಎಲೆಯ ಪೌಡರ್ ಚಂದನದ ಪೌಡರ್ ಈ ಮೂರನ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹದಕ್ಕೆ ಕಲಸಿ ಫೇಸ್ ಪ್ಯಾಕ್ ಹಾಕಿ ಹದಿನೈದು ನಿಮಿಷದ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಫೇಸ್ ವಾಶ್ ಮಾಡಿ ಕೆಲವರಿಗೆ ಕಡಲೆ ಹಿಟ್ಟು ಬಳಸಿದ್ರೆ ಅಲರ್ಜಿ ಆಗುತ್ತೆ ಅಂಥವರು ಮುಲ್ತಾನಿ ಮಿಟ್ಟಿಯಲ್ನ ಬಳಸಬಹುದು ಆಯಿಲಿ ಸ್ಕಿನ್ ಇದ್ದವರು ಕೂಡ ಈ ಫೇಸ್ ಪ್ಯಾಕ್ ಬಳಸಬಹುದು ಇನ್ನು ನಿಮ್ಮದು ಒಣಗಿದ ತ್ವಚೆಯಾಗಿದ್ದರೆ ನೀವು ಮುಖಕ್ಕೆ ಆಲಿವ್ ಆಯಿಲ್ನಿಂದ ವಾರಕ್ಕೊಮ್ಮೆ ಮಸಾಜ್ ಮಾಡಿಕೊಳ್ಳಿ ಮತ್ತು ಪಪಾಯ ಫೇಸ್ ಪ್ಯಾಕ್ ಹಾಕಿ ನಾಲ್ಕು ಪಪಾಯ ತುಂಡನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನ್ ಜೇನುತುಪ್ಪ ಮತ್ತು ಎರಡು ಸ್ಪೂನ್ ಹಾಲು ಹಾಕಿ ಫೇಸ್ ಪ್ಯಾಕ್ ತಯಾರಿಸಿಕೊಳ್ಳಿ ಇದನ್ನು ಹಚ್ಚಿಕೊಂಡು ಹದಿನೈದು ನಿಮಿಷ ಬಿಟ್ಟು ಉಗುರು ಬೆಚ್ಚು ನೀರಿನಿಂದ ನಿಮ್ಮ ಫೇಸ್ ವಾಶ್ ಮಾಡಿ ಇವಿಷ್ಟು ಫೇಸ್ ಪ್ಯಾಕ್ ಹಾಕುವುದರ ಜೊತೆಗೆ ನೀವು ಹಣ್ಣು ಹಂಪಲಿನ ಸೇವನೆ ಮಾಡಿ ಡ್ರೈ ಫ್ರೂಟ್ಸ್ ತುಪ್ಪ ಮೊಸರು ಎಳನೀರನ್ನೇ ಸೇವನೆ ಮಾಡಿ ಹೆಚ್ಚೆಚ್ಚು ನೀರು ಕುಡಿಯಿರಿ ಕೆಮಿಕಲ್ ಇರುವ ಪ್ರಾಡಕ್ಟ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ನಾವು ಹೇಳಿರುವ ಆಹಾರ ತೆಗೆದುಕೊಂಡಲ್ಲಿ ಅಥವಾ ನಾವು ಹೇಳಿರುವ ಫೇಸ್ ಪ್ಯಾಕ್ ಬಳಕೆ ಮಾಡಿದ್ದಲ್ಲಿ ಅಲರ್ಜಿ ಎಂದಾದಲ್ಲಿ ವೈದ್ಯರ ಬಳಿ ಈ ಬಗ್ಗೆ ವಿಚಾರಿಸಿ ನಂತರ ಬಳಸುವುದು ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ